ಸೊ ಐದನೇ ಹಂತದ ಮತದಾನ ಈಗಾಗಲೇ ಆರಂಭ ಆಗಿದೆ. ರಾಯ್ಬರೇಲಿ, ಲಕ್ನೋ ಸೇರಿದಂತೆ 41 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. 49 ಸ್ಥಾನದಲ್ಲಿ 85.9 ಮಿಲಿಯನ್ ಮತದಾರರು ಇದ್ದಾರೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಬಹಳ ಜೋರಾಗಿ ನಡೀತಾ ಇದೆ. ಮತದಾನ ಪ್ರಕ್ರಿಯೆ 8 ರಾಜ್ಯಗಳ 695 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಯಲ್ಲಿ ಇರುವಂತದ್ದು. ಉತ್ತರ ಪ್ರದೇಶದ 14 ಲೋಕಸಭಾ ಕ್ಷೇತ್ರ, ಮಹಾರಾಷ್ಟ್ರದ 13 ಲೋಕಸಭಾ ಕ್ಷೇತ್ರ, ಬಿಹಾರದ 5 ಲೋಕಸಭಾ ಕ್ಷೇತ್ರ ಸೇರಿದಂತೆ ಪಶ್ಚಿಮ ಬಂಗಾಳದಲ್ಲಿ 7 ಲೋಕಸಭಾ ಕ್ಷೇತ್ರ, ಜಾರ್ಖಂಡ್ನ 3, ಒಡಿಶಾ 5 ಲೋಕಸಭಾ ಕ್ಷೇತ್ರ, ಜಮ್ಮು ಮತ್ತು ಕಾಶ್ಮೀರ ಹಾಗೆ ಲಡಾಖ್ನ ತಲಾ 1 ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಒಡಿಶಾ ವಿಧಾನಸಭೆಯ 35 ಕ್ಷೇತ್ರಗಳಿಗೂ ಕೂಡ ಮತದಾನ ಆರಂಭ ಆಗಿರುವಂತದ್ದು. ಎಸ್ ಘಟಾನುಘಟಿ ನಾಯಕರೇ ಸ್ಪರ್ಧೆ ಮಾಡ್ತಾ ಇರುವಂತಹ ಲೋಕಸಭಾ ಕ್ಷೇತ್ರಗಳಿದು. ಮುಂಬೈನ ಉತ್ತರದಲ್ಲಿ ಕೇಂದ್ರ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಲಕ್ನೋದಲ್ಲಿ ರಾಜನಾಥ್ ಸಿಂಗ್, ಅಮೇಠಿಯಲ್ಲಿ ಸ್ಮೃತಿ ಇರಾನಿ, ರಾಯ್ಬರೇಲಿಯಿಂದ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಯವರು ಪ್ರಮುಖ ಸ್ಥಾನಗಳನ್ನ ಪಡೆಕೊಳ್ಳುವಲ್ಲಿ ನಿರತರಾಗಿದ್ದಾರೆ. 8 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 49 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ ಐದನೇ ಹಂತದ ಚುನಾವಣಾ ಕಣದಲ್ಲಿ ಘಟಾನುಘಟಿ ನಾಯಕರು ರಾಹುಲ್ ಗಾಂಧಿ, ಸ್ಮೃತಿ ಇರಾನಿ, ಪಿಯೂಷ್ ಗೋಯಲ್, ಒಮರ್ ಅಬ್ದುಲ್ಲಾ, ರಾಜನಾಥ್ ಸಿಂಗ್, ರಾಜೀವ್ ಪ್ರತಾಪ್, ಚಿರಾಗ್ ಪಾಸ್ವಾನ್ ಸೇರಿದಂತೆ ಹಲವು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ರಾಯ್ಬರೇಲಿ, ಅಮೇಥಿ ಸೇರಿದಂತೆ 49 ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಆರಂಭ ಆಗಿದೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ ಐದನೇ ಹಂತದ ಮತದಾನ ಪ್ರಕ್ರಿಯೆ. 5 ವರ್ಷಗಳ ಹಿಂದೆ ಕಾಂಗ್ರೆಸ್ ಈ ಸ್ಥಾನಗಳಲ್ಲಿ ಒಂದನ್ನ ಮಾತ್ರ ಗೆದ್ದುಕೊಂಡಿತ್ತು, ಉತ್ತರ ಪ್ರದೇಶದ ರಾಯ್ಬರೇಲಿ. ಆದರೆ ಭಾರತೀಯ ಜನತಾ ಪಕ್ಷ ಬಿಜೆಪಿ 32, ಅದರ ಮಿತ್ರ ಪಕ್ಷ ಅವಿಭಜಿತ ಶಿವಸೇನೆ 7 ಮತ್ತು ಬಿಹಾರದ ಪಾಲುದಾರರು ಲೋಕ ಜನಶಕ್ತಿ ಪಕ್ಷ ಎಲ್ಜೆಪಿ ಮತ್ತು ಜನತಾದಳ ಯುನೈಟೆಡ್ ತಲಾ 1 ಸ್ಥಾನವನ್ನ ಪಡ್ಕೊಂಡಿತ್ತು. ತೃಣಮೂಲ ಕಾಂಗ್ರೆಸ್ 4 ಮತ್ತು ಬಿಜು ಜನತಾದಳ 2 ಸ್ಥಾನಗಳನ್ನ ಗೆದ್ದಿತು. ಒಟ್ಟಾರೆಯಾಗಿ ಈ ಕ್ಷೇತ್ರಗಳಲ್ಲಿ 89.5 ಮಿಲಿಯನ್ ಮತದಾರರು ತಮ್ಮ ಮತವನ್ನ ಚಲಾಯಿಸುವುದಕ್ಕೆ ಅರ್ಹರಾಗಿದ್ದಾರೆ. ಈಗಾಗಲೇ ಎಂತಹ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಬೆಳಗ್ಗೆ 7 ಗಂಟೆಯಿಂದಾನೇ ಮತದಾನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಮತದಾರರು ಭಾಗಿಯಾಗ್ತಾ ಇರುವಂತದ್ದು. ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇತ್ತ ಒಡಿಶಾದಲ್ಲಿ 35 ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲಕ್ಕೆ ಮತದಾನ ನಡೀತಾ ಇದೆ. ಲೋಕಸಭಾ ಚುನಾವಣೆಯ ಮೊದಲ 4 ಹಂತಗಳಲ್ಲಿ ಸರಾಸರಿ ಮತದಾನ ಪ್ರಮಾಣ ಶೇಕಡ 66.95% ಆಗಿದ್ದು ಈಗಾಗಲೇ 451 ಮಂದಿ ಮತದಾನವನ್ನ ಮಾಡಿದ್ದಾರೆ ಅಂತ ಮಾಹಿತಿಗಳು ತಿಳಿದು ಬರ್ತಾ ಇರುವಂತದ್ದು. ಬಹಳ ಕುತೂಹಲ ಕೆರಳಿಸ್ತಾ ಇದೆ. 49 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತಿನ ಮತದಾನ.